ರಣರಂಗದಲ್ಲಿ ನಾಮಿನೇಷನ್ ಭರಾಟೆ ಜೋರಾಗಿರುವಂತದ್ದು. ಘಟಾನುಘಟಿಗಳು ಇವತ್ತು ನಾಮಪತ್ರ ಸಲ್ಲಿಕೆ ಮಾಡ್ತಾ ಇದ್ದಾರೆ. ಒಳ್ಳೆ ದಿನ ಸೋಮವಾರ ಅನ್ನುವಂತಹ ಕಾರಣಕ್ಕಾಗಿ ಇವತ್ತು ಘಟಾನುಘಟಿಗಳು ನಾಮಿನೇಷನ್ ಅನ್ನ ಮಾಡುವಂತದ್ದು. ಅದರಲ್ಲೂ ಡಿ ಕೆ ಶಿವಕುಮಾರ್ ಅವರು ಕನಕಪುರದಿಂದ ಈ ಬಾರಿ ಕಣಕ್ಕಿಳಿತಾ ಇರುವಂತದ್ದು. ಹೀಗಾಗಿ ರ್ಯಾಲಿ ಮುಖಾಂತರವಾಗಿ ನೋಡ್ತಾ ಇರಬಹುದು, ಬೃಹತ್ ರ್ಯಾಲಿ ಮುಖಾಂತರವಾಗಿ ಆಗಮಿಸಿ ಇವತ್ತು ನಾಮಿನೇಷನ್ ಅನ್ನ ಸಲ್ಲಿಕೆ ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರು. ಅಂದ್ರೆ ಕನಕಪುರದ ತಾಲೂಕು ಕಚೇರಿಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಇವತ್ತು ನಾಮಿನೇಷನ್ ಅನ್ನ ಫೈಲ್ ಮಾಡಿದ್ದಾರೆ. ಇದಕ್ಕೂ ಮುನ್ನ ಕೆಂಕೇರಮ್ಮ ದೇವಸ್ಥಾನದಲ್ಲಿ ಪೂಜೆ ಕೂಡ ಸಲ್ಲಿಕೆ ಮಾಡಿದ್ದಾರೆ. ರಾಜಕಾರಣ, ಮಳೆ ಬೀಳ್ಬೇಕು, ಹೊಲ ಉಳ್ಬೇಕು, ಬಿತ್ತನೆ ಹಾಕ್ಬೇಕು, ಗೊಬ್ಬರ ಹಾಕ್ಬೇಕು, ಕಳೆ ತೆಗಿಬೇಕು, ಮರ ತೆಗಿಬೇಕು, ಒಳ್ಳೆ ಟೈಮ್ ಬಂದಾಗ ಕಟಾವ್ ಮಾಡಿಕೊಂಡು ಆಮೇಲೆ ಒಳ್ಳೆ ಬೆಲೆ ಬಂದಾಗ ನಾವು ಮಾರಬೇಕು. ಹಂಗೆ ರಾಜಕಾರಣ. ನಾನು 35 ವರ್ಷದಿಂದ ನೂರಾರು ಜನ ನಾಯಕರುಗಳನ್ನ ತಯಾರು ಮಾಡಿದ್ದೀನಿ ಈ ಕ್ಷೇತ್ರದಲ್ಲಿ. ಅವ್ರು ಎಲೆಕ್ಷನ್ ಮಾಡ್ತಾರೆ, ಅವರೆಲ್ಲ ವ್ಯವಸಾಯ ಮಾಡೋರೆ. ಅವರ ವ್ಯವಸಾಯದ ಫಲ 10ನೇ ತಾರೀಕು ಜನ ಏನು ಒಳ್ಳೆ ಹಾರ್ವೆಸ್ಟ್ ಮಾಡಿದ್ದಾರೆ, ಏನು ಬಿತ್ತನೆಯಲ್ಲಿ ಏನ್ ತೆಗೆದಿದ್ದಾರೆ, ಏನ್ ಫಲ ತೆಗೆದಿದ್ದಾರೆ ಅಂತ ನಿಮ್ಗೆ ಉತ್ತರ ಸಿಗ್ತದೆ.